ಸರ್, ಯಾವ್ಯಾವ ಕ್ಯಾನ್ವಾಸ್ಗೆ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ನಾವು ಹೇಳಿದ್ದು ಸೂಕ್ತ ಅಲ್ಲ. ಪ್ರತಿಯೊಬ್ಬರನ್ನು ಪ್ರೀತಿಸೋ ಜನ ಇರ್ತಾರೆ. ನಟ ದರ್ಶನ್ ಬಗ್ಗೆಯೂ ಸಹ ಅತ್ಯಂತ ಅಭಿಮಾನ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಯುವಕರಿದ್ದಾರೆ. ಅವರೆಲ್ಲರೂ ಸಹ ಸಂಪೂರ್ಣವಾಗಿ ನಮ್ಮ ಕಡೆ ಪ್ರೀತಿಯಿಂದ ಬರೋಣ ತೋರಿಸಿದ್ದಾರೆ. ಅವ್ರು ಹೇಳಿದ್ದಾರೆ, ನಮ್ಮ ಮಾತಿಗೆ ಬೆಲೆ ಕೊಟ್ಟು ಹಿಂದೆ ನಮ್ಮ ಜೊತೆಲಿ ನಿಂತಿದ್ರು ಚಲವಣ್ಣ ಮತ್ತು ಎಲ್ಲ ಶಾಸಕರು, ನರಸಿಂಹ ರವಿ ನರಸಿಂಹ. ನನ್ನ ಜವಾಬ್ದಾರಿ ಇದೆ, ನಾನು ಅದಕ್ಕೋಸ್ಕರ ಸ್ಟಾರ್ ಚಂದ್ರ ಅವರ ಕೆಲಸದ ಮೂಲಕ ಈ ಚಲವಾಯ ಸ್ವಾಮಿಗೆ ಮತ್ತೆಲ್ಲ ಶಾಸಕರಿಗೆ ಶಕ್ತಿ ತುಂಬಬೇಕು ಅಂತೇಳಿ ನನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ದರ್ಶನ್ದೇ ಆದಂಥ ಒಂದು ಒಂದು ಅಭಿಮಾನಿ ಬಳಗ ಇದೆ ಇದನ್ನು ಖಂಡಿತ ಅದರ ಉಪಯೋಗ ನಮ್ಮ ಪಾರ್ಟಿಗೆ ನಮ್ಮ ಅಭ್ಯರ್ಥಿಗೆ ಆಗುತ್ತೆ. ಅಂಬರೀಷ್ ಅಭಿಮಾನ ನಮಗೆ ಮಾಡ್ತಾ ಇದೆ. ಕಾಂಗ್ರೆಸ್ ಒರಿಜಿನಲ್ ಕಾಂಗ್ರೆಸ್ ಅಂಬರೀಷು ಇಲ್ಲೇ ಮಂತ್ರಿಯಾಗಿ ಎಂ ಪಿ ಆಗಿ ರಾಜಕಾರಣದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು. ಹೌದು, ಅವರು ಅವರ ಅಭಿಮಾನಿಗಳು ಕಾಂಗ್ರೆಸ್ ಮಾಡಿದ್ರೆ ಯಾರು ಮಾಡ್ತಾರೆ? ಅವರು ತುಂಬ ಕಾಂಗ್ರೆಸ್ ಸುಮ್ಮನಂತವ್ರು ಏನು ಹೇಳಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಿಮಗೂ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಅದು ಬಾಯಿ ಬಿಟ್ಟು ಹೇಳಿ ಪಾಪ ಅವರನ್ನು ಯಾವತ್ತೂ ಇಕ್ಕಟ್ಟಿ ಸಿಕ್ಕಿಸ್ತಕ್ಕಂಥ ಕೆಲಸ ಯಾವತ್ತೂ ಮಾಡಿಲ್ಲ, ಇವತ್ತೂ ಮಾಡಲ್ಲ. ಸೊ ನಿಮಗೆ ಅರ್ಥ ಆಗುತ್ತೆ, ನಾನೊಂದು ಪ್ರಶ್ನೆ ಮಾಡ್ತಾ ಇದ್ದೀರಿ ಅಷ್ಟೇ. ಸೊ ಅಂಬರೀಷ್ ಅಭಿಮಾನಿಗಳು ನೂರಕ್ಕೆ ನೂರಷ್ಟು ನಮ್ಮ ಪರವಾಗಿ. ನಮ್ಮ ಕಾರ್ಯಕರ್ತರೆಲ್ಲ ಮಾಡಿದಾಗ ನಾವು ಇಂಡೈರೆಕ್ಟ್ ಆಗಿ ನಾವು ಸೈಲೆಂಟ್ ಆಗಿದ್ರೆ ಅದರಷ್ಟೇ ನಾವು ಚುನಾವಣೆ ಹೋಗಲ್ಲ ಅಂತ ಹೇಳಿದ್ದೋ. ಕಾಂಗ್ರೆಸ್ ನಾವು ಅವತ್ತು ಕಾಂಗ್ರೆಸ್ ಮತ್ತು ಜನತಾದಳ ಮಿತ್ರ ಪಕ್ಷಕ್ಕೆ ಮಾಡಿರ್ಲಿಲ್ಲ, ಬೆಂಕಿ ಹತ್ತಿರ್ಲಿಲ್ಲ, ಇವ್ರಿಗೂ ಹತ್ತಿರಲಿಲ್ಲ, ಜಗತ್ತಿಗೆ ನಮ್ಮ ಕಾರ್ಯಕರ್ತರಿಗೆ ನೀವು ಯಾವುದು ಸರಿ ಅನಿಸಿದ ಆ ನಿರ್ಧಾರ ತಗೊಳ್ಳಿ ಅಂತ ಹೇಳಿದ್ರು. ಅದು ಇಂಡೈರೆಕ್ಟ್ ಆಗಿ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರು. ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಏನೂ ಇಲ್ವಪ್ಪ, ನೀವೆಲ್ಲ ನಮ್ಮ ಜನ, ಈ ಜಿಲ್ಲೆ ಅಭಿಮಾನ ಇರೋರು, ಈ ಜಿಲ್ಲೆ ಒಳ್ಳೇದಾಗ್ಬೇಕು ಅಂತ ನನಗೇನು ಹೆಚ್ಚಿಗೆ ಬಯಸೋರು. ನೀವೆಲ್ಲ ಒಕ್ಕರ್ಲಿಂದ ನಮ್ಗೆ ಹೇಳಿದ ಸಹಕಾರ ಕೊಡಿ. ಈ ಪ್ರಶ್ನೆ ಮೇಲೆ ಪ್ರಶ್ನೆ 28 ಮಾಡ, ದಯವಿಟ್ಟು ಸಹಕಾರ ಕೊಡಿ, ಜಿಲ್ಲೆಗೋಸ್ಕರ ಸಹಕಾರ ಕೊಡಿ. ನೋಡ್ರಿ, ನಾನು ಮೊದಲೇ ಹೇಳಿದ್ದೆ, ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿನೂ ಸಫಲ ಸಿಕ್ಕಲಿಲ್ಲ. ಪುಟ್ಟಣ್ಣ ಎಲೆಕ್ಷನ್ ಅಲ್ಲಿ ಬೆಂಗಳೂರಿನಲ್ಲಿ ಮೈತ್ರಿಯಿಂದ ಲಾಭ ಸಿಕ್ಕಲಿಲ್ಲ. ಎಲ್ಲೂ ಯಾಕೆ ಸಿಗಲ್ಲ ಅಂದ್ರೆ, ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಯಾವತ್ತಾರ ಯಾರ ಜೊತೆ ಮೈತ್ರಿ ಮಾಡ್ಕೊಂಡಾಗ ಆ ಮೈತ್ರಿಯನ್ನ ಗೌರವವಾಗಿ ನಡೆಸ್ಕೊಂಡಿದ್ದಾರ? ಮೈತ್ರಿ ಆದ್ಮೇಲೆ ಅವರಿಗೆ ಅಭಿನಂದನೆ ಸಲ್ಲಿಸಿದಾರ? ಅವ್ರು ಯಾವತ್ತು ಸಹ ಕಾಂಗ್ರೆಸ್ ಇಂದ ಪರ ಮುಖ್ಯಮಂತ್ರಿ ಆದಾಗ ಕಾಂಗ್ರೆಸ್ ಅನ್ನ ಸೊ ಅಭಿನಂದಿಸಿಲ್ಲ. ಯಡಿಯೂರಪ್ಪನಿಂದ ಅವರು ಮುಖ್ಯಮಂತ್ರಿ ಆದ್ರೂ ಯಡಿಯೂರಪ್ಪನ ಬಗ್ಗೆ ಗೌರವ ನಡ್ಕೊಂಡಿಲ್ಲ. ಅದೇ ಮೈತ್ರಿಯ ಅಭ್ಯರ್ಥಿಗೆ ಮೈತ್ರಿ ಫಲ ಸಿಕ್ಕಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಚುನಾವಣೆ ಸಂದರ್ಭದಲ್ಲಿ ಇಲ್ಲ ಹೆಚ್ಚಲು ಬಿಟ್ಟು ಅವ್ರ ವಿಚಾರ ಗೊತ್ತಾಗಿದೆ. ಚುನಾವಣೆ ಆದ್ಮೇಲೆ ನನಗೂ ಗೊತ್ತಾಗುತ್ತೆ. ನಾನು ಯಾವುದೇ ಚುನಾವಣೆ ಮಾಡಿದ್ರು ಇದೇ ತರ ಮಾಡೋದು. ಎಲ್ಲ ಕೂತಿದ್ರೆ ನಿಮ್ಮ ಮಂತ್ರಿ ಜಯರಾಮ್ ಅವರು ಈಗ ತಾನೇ ಯಾರಿಗೆ ಹೇಳ್ಕೊಂಬಂದೆ, ಸಿದ್ದರಾಜು ಎಂಪಿ ಬೈ ಎಲೆಕ್ಷನ್ ನಿಂತ್ಕೊಂಡಾಗ ಇದೇ ತಮ್ಮಣ್ಣವ್ರು ನಿಂತ್ಕೊಂಡಾಗ ಯಾವ ರೀತಿ ಚುನಾವಣೆನೂ ಮಾಡಿದವನು, ಎಲ್ಲ ಬೈ ಎಲೆಕ್ಷನ್ಗಳು ಎಲ್ಲ ಚುನಾವಣೆನೂ ನಾನು ಹಿಂಗೆ ಮಾಡಿರೋದು, ಇದೇ ಥರ ಮಾಡ್ತೀನಿ. ರಾಜಕಾರಣ ಇರೋವರೆಗೂ ಯಾರುಗಳು ನೆಮ್ಮದಿವೋ ಯಾರ ಜೊತೆಲಿ ಇರ್ತೀವೋ ನೂರು ನೂರು ಸಕ್ಸಸ್. ಇದೊಂದು ವಿಶೇಷ ಏನ, ನನಗೆ ಎಲ್ಲ ಚುನಾವಣೆನೂ ಹಿಂಗೆ ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.